ಕೆವಿ ಕೋಳಿವಾಡ್ರೆ ನಮಸ್ಕಾರ. ಕೆವಿ ಕೋಳಿವಾಡ್ರೆ, ಕಡೆ ಚುನಾವಣೆ ಅಂತ ಹೇಳಿದ್ದೀರಿ ರಾಣೆಬೆನ್ನೂರು ಕ್ಷೇತ್ರದಲ್ಲಿ, ನಿಮ್ಮ ಪರ ಜನರ ಒಲವಿದ್ಯಾ ರಾಣೆಬೆನ್ನೂರು ಕ್ಷೇತ್ರದಲ್ಲಿ ಅಂತ ಹೇಳಿದ್ದು ಖರೆ, ಜನರು ಒಲವಿರೋದು ಖರೆ. ಅಲ್ಲ, ಕಳೆದ ಬಾರಿ ಚುನಾವಣೆ 2018 ಚುನಾವಣೆ ಆದಾಗ ಕೆಬಿ ಕೋಳಿವಾಡ್ರು ಸೋತ್ ಹೋದ್ರಿಲ್ಲಿ, ಯಾಕೆ ಸೋತಿದ್ರು, ಶಂಕರ್ ಯಾಕಲ್ಲಿ ಗೆದ್ದಿದ್ರು ಆಗ ಅಂತ. ಅದಕ್ಕೆ ರಿಪೀಟ್ ಮಾಡಿ ಕ್ವಶನ್ನು. 2018 ಚುನಾವಣೆಯಲ್ಲಿ ಕೆಬಿ ಕೋಳಿವಾಡ್ರನ್ನ ರಾಣೆಬೆನ್ನೂರು ಜನ ಸೋಲಿಸಿದ್ರು, ಯಾಕೆ ಸೋಲಿಸಿದ್ರು, ಶಂಕರ್ ಅವ್ರನ್ನ ಯಾಕೆ ಗೆಲ್ಲಿಸಿದ್ರು ಅಂತ. ರಾಣೆಬೆನ್ನೂರು ಜನ ನನ್ನನ್ನು 2018 ಚುನಾವಣೆಯಲ್ಲಿ ಸೋಲಿಸಿದ್ದು ಖರೆ. ಯಾರು ಗೆದ್ದಿದ್ರೋ ಅವರು ಎಷ್ಟು ಚೆನ್ನಾಗಿ ಇಲ್ಲಿ ಕೆಲಸ ಮಾಡಿದ್ದಾರೆ ಬಿಟ್ಟಾರೆ ಅನ್ನೋದು ಗೊತ್ತಾಗುತ್ತೆ ಜನರಿಗೆ. ಜನರ ಸಂಪರ್ಕವನ್ನು ಬಿಟ್ಟು ಬರೇ ಒಂದು ಪಾರ್ಟಿಯಿಂದ ಮತ್ತೊಂದು ಪಾರ್ಟಿಗೆ ಹಾರಾಡತಕ್ಕಂತ ಇವರ ಕೃತಿಯನ್ನು ನೋಡಿ ಜನ ಬೇಸತ್ತಿದ್ದಾರೆ. ಯಾವುದೇ ಕೆಲಸವನ್ನು ಮಾಡಿಲ್ಲ ಮತ್ತು ಅವರು ಪಕ್ಷಾಂತರಗಳಾಗಿ ಅನರ್ಹರಾಗಿ ವಿಧಾನಸಭಾ ಅಧ್ಯಕ್ಷರಿಂದ ಅವರು ಅನರ್ಹಗೊಂಡಿದ್ದರು. ನಂತರ ಸುಪ್ರೀಂ ಕೋರ್ಟ್ ಸಹ ಅವರು ಅನರ್ಹರೆಂದು ಡಿಕ್ಲೇರ್ ಮಾಡಿದೆ. ಈಗ ಖಾಲಿಯಾದಂಥ ಈ ಸ್ಥಾನಕ್ಕೆ ನಾನು ಕಾಂಗ್ರೆಸ್ ಪರವಾಗಿ ಹುರಿಯಾಳಾಗಿದ್ದೇನೆ. ವಿರೋಧಿ ಪಕ್ಷದಿಂದ ಒಬ್ಬ ಅರುಣ್ ಕುಮಾರ್ ಕಾಂಟೆಸ್ಟ್ ಮಾಡ್ತಾ ಇದ್ದಾರೆ. ಅಲ್ಲ, ಕೆಬಿ ಕೋಳಿವಾಡ್ರಿಗೆ ಈ ಬಾರಿ ಚುನಾವಣೆಗೆ ಕಂಟೆಸ್ಟ್ ಮಾಡ್ಲಿಕ್ಕೆ ಇಷ್ಟ ಇರಲಿಲ್ಲ, ಸಿದ್ದರಾಮಯ್ಯನವರೇ ಹುರಿದುಂಬಿಸಿ ಕಣಕ್ಕಿಳಿಸಿದ್ರು ಕೆಬಿ ಕೋಳಿವಾಡ್ರನ್ನ ಅಂತ. ಹೌದಾ? ಯಾಕೆ ಸರಿಯಾಗಿರ್ತಾ ಇಲ್ಲ ಇದು? ಹಲೋ. ಅಲ್ಲ, ಕೆಬಿ ಕೋಳಿವಾಡ್ರಿಗೆ ಕೇಳಿಸ್ತಾ ಇದೆಯಾ? ಹೇಳ್ರಿ. ಕೆಬಿ ಕೋಳಿವಾಡ್ರಿಗೆ ಈ ಬಾರಿ ಚುನಾವಣೆಗೆ ನಿಲ್ಲೋದು ಇಷ್ಟ ಇರಲಿಲ್ಲ, ಸಿದ್ದರಾಮಯ್ಯನವರೇ ಹೇಳಿ ನಿಲ್ಲಿಸಿದ್ದಾರೆ ಅಂತ, ನಿಜನಾ ಇದು? ಹಲೋ, ಕೇಳಿಸ್ತಾ ಇದೆಯಾ ಕೋಳಿವಾಡ್ರ? ನನ್ನ ವಾಯ್ಸ್ ಹೇಳ್ರಿ. ನನ್ನ ವಾಯ್ಸ್ ಕೇಳಿಸ್ತಾ ಇದೆಯಾ? ಕೇಳ್ರಿ, ಪ್ರಶ್ನೆ ಕೇಳ್ರಿ. ಸಿದ್ದರಾಮಯ್ಯನವರೇ ಈ ಬಾರಿ ಬಲವಂತ ಮಾಡಿ ನಿಮ್ಮನ್ನ ಕಣಕ್ಕೆ ಇಳಿಸಿದ್ದಾರೆ, ನಿಮಗೆ ಇಷ್ಟ ಇರಲಿಲ್ಲ ಈ ಬಾರಿ ಚುನಾವಣೆಗೆ ಸ್ಪರ್ಧೆ ಮಾಡೋದು ಅಂತ. ನೋಡಿ, ಅದು ನಾನೇ ಉಪನಾಯಕಿ ಭಾಷಣದಲ್ಲಿ ಹೇಳಿದ್ದೇನೆ, ಸಿದ್ದರಾಮಯ್ಯನವರು ಹೇಳಿದ್ದಾರೆ. ನಾನು ನನ್ನ ಮಗನ ಚುನಾವಣೆಗೆ ನಿಲ್ಲಿಸಬೇಕು ಅಂತ ನಾನು ಮನಸ್ಸು ಮಾಡಿದ್ದೆ. ಬಟ್ ಸಿದ್ದರಾಮಯ್ಯನವರು, ಹೈಕಮಾಂಡ್ ಅವರೆಲ್ಲರೂ ಕೂಡಿ ಈ ಸಾರಿ ಕೋಳಿವಾಡ್ ಅವರೇ ನೀವೇ ನಿಲ್ಲಬೇಕು, ನಾವೆಲ್ಲ ನಿಮ್ಮನ್ನು ಗೆದಿಸ್ತೇವೆ ಅಂತಕ್ಕಂತ ಮಾತನ್ನ ಹೇಳಿ ನನ್ನ ನಿಲ್ಲಿಸಿದ್ದಾರೆ. ನನ್ನ ಬೆಂಬಲಕ್ಕಾಗಿ ಇಡೀ ಕಾಂಗ್ರೆಸ್ ಪಕ್ಷವೇ ನಿಂತಿದೆ. ಜನ ರೆಸ್ಪಾನ್ಸ್ ಸಹಿತ ಬಹಳ ಒಳ್ಳೇದಿದೆ. ಆದ್ರಿಂದ ನಾನು ಗೆಲ್ತೇನೆ ಅಂತಕ್ಕಂತ ಆತ್ಮವಿಶ್ವಾಸ ನನಗಿದೆ. ಕುರುಬ ಸಮುದಾಯದ ಮತಗಳು ನಿರ್ಣಾಯಕ ಅಂತ ಹೇಳ್ತಾರೆ, ನೀವು ಕುರುಬ ಸಮುದಾಯಕ್ಕೆ ಸೇರಿದವರಲ್ಲ, ಹಾಗಾಗಿ ಕುರುಬ ಸಮುದಾಯದ ಮತಗಳನ್ನು ಹೇಗೆ ಸೆಳಿತೀರಿ ಆ ಭಾಗದಲ್ಲಿ ಅಂತ. ನೋಡಿ, ಕುರುಬ ಸಮಾಜದವರು 95% ನನಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಹೋದ ಸಾರಿ ಚುನಾವಣೆಯಲ್ಲಿ ನನಗೆ ಅಷ್ಟು ಬೆಂಬಲ ಇರಲಿಲ್ಲ. ಈ ಸಾರಿ ಮಾತ್ರ ಈ ಆರ್ಷ ಬಂದಂತ ವ್ಯಕ್ತಿಯ ಕೆಲಸವನ್ನು ನೋಡಿ ಜನ ಅವರೇ ಬೇಜಾರಾಗಿದ್ದಾರೆ. ಅವರೇ ನನ್ನನ್ನು ಬಹಳ ಹೆಚ್ಚಿನ ರೀತಿಯಲ್ಲಿ ನನಗೆ ಬೆಂಬಲ ಕೊಡ್ತಾ ಇದ್ದಾರೆ. 95% ಕುರುಬ ಸಮಾಜದ ಬೆಂಬಲ ನನಗಿದೆ. ಈಗ ಇಲ್ಲಿ ಅರುಣ್ ಪೂಜಾರಿ ಅವ್ರನ್ನ ಗೆಲ್ಲಿಸಬೇಕು ಅಂತ ಬಿವೈ ರಾಘವೇಂದ್ರ, ಬಸವರಾಜ್ ಬೊಮ್ಮಾಯಿ ಅವರು, ಜಗದೀಶ್ ಶೆಟ್ಟರ್ ಅವರು ಎಲ್ಲರೂ ನಿಂತ್ಕೊಂಡು ಬಿಟ್ಟಿದ್ದಾರೆ, ನಿಮಗೇನು ಭಯ ಇಲ್ವಾ ಇದರಿಂದ? ನನ್ನನ್ನು ಗೆಲ್ಲಿಸಬೇಕು ಅಂತ ನನ್ನ ತಾಲೂಕಿನ ಜನ ನನ್ನ ಬೆನ್ನತ್ತಿದ್ದಾರೆ. ಅರುಣ್ ಪೂಜಾರಿ ಅವ್ರನ್ನ ಗೆಲ್ಲಿಸಬೇಕು ಅಂತ ಹೊರಗಿನವರು ಪ್ರಯತ್ನ ಮಾಡ್ತಾ ಇದ್ದಾರೆ. ಕೆಬಿ ಕೋಳಿವಾಡ್ರೆ, ಶಂಕರ್ ಅವರು ಇರಲಿಲ್ಲ ಕ್ಷೇತ್ರದಲ್ಲಿ, ಕೆಲಸ ಮಾಡಲಿಲ್ಲ ಅಂತ ಎಲ್ಲ ಆರೋಪಗಳು ನೀವು ಮಾಡ್ತಾ ಇದ್ದೀರಿ. ನಿಮ್ಮನ್ನ ಕೂಡ ಇದೇ ಜನ ಸೋಲಿಸಿದ್ರು 2018. ಈಗ ಈ ಚುನಾವಣೆಯಲ್ಲಿ ಅರುಣ್ ಕುಮಾರ್ ಹೊಸ ಮುಖ ಇದ್ದಾರೆ, ಇಲ್ಲಿ ಇವರನ್ನ ನಂಬೋಣ, ಇವರೇನೋ ಮಾಡಬಹುದು ಅಂತೇನು ಜನ ಯೋಚನೆ ಮಾಡಬಾರ್ದ ಅಲ್ಲಿ? ನೋಡಿ, ಅರುಣ್ ಕುಮಾರ್ ಅವರ ಬೆಂಬಲಕ್ಕೆ ಶಂಕರ್ ಎಷ್ಟೆಷ್ಟು ಹಳ್ಳಿಗೆ ಹೋಗ್ತಾರೆ ಅಷ್ಟು ಒಳ್ಳೇದು ನನಗೆ ಆಗತ್ತೆ. ಜನ ನನಗೆ ಬೆಂಬಲ ಕೊಡ್ತಾರೆ, ಅಷ್ಟು ಪಾಪ್ಯುಲರ್ ಆಗಿಬಿಟ್ಟಾರೆ ಶಂಕರ್ ಅವರು. ಆದ್ರಿಂದ ನಾನು ಬೆಂಬಲ ಕಚ್ಚಿ ಜನ ಬೆಂಬಲ ಕೊಡ್ತಾ ಇದ್ದಾರೆ. ಕನ್ನಡ ಖಂಡಿತವಾಗಿ ನಾನು ಗೆಲ್ಲೋದು ನಿಶ್ಚಿತ. ಬಿ ವೈ ರಾಘವೇಂದ್ರ ಯಡಿಯೂರಪ್ಪನವರ ಮಗ ಸಂಸದ, ಅವರೇ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ದಾರೆ ಇಲೆಕ್ಷನ್ ಅಂತ, ಏನು ಚಿಂತೆ ಇಲ್ಲ ನಿಮಗೆ? ಏನೇನು ಚಿಂತೆ ಇಲ್ಲ. ಯಡಿಯೂರಪ್ಪನವರೇ ಬರಲಿಲ್ಲ, ಮಗ ಇನ್ಯಾಕೆ ಕಳಿಸ್ತಾ ಇದ್ದಾರೆ? ಅವರೇ ಬಂದು ಮಾಡಲಿಲ್ಲ, ಮಾಡಿ ನೋಡ್ಲಿ ರಿಸಲ್ಟ್ ಅನ್ನ. ಏನು ಇಶ್ಯೂ ಇದೆ ಕೆವಿ ಕೋಳಿವಾಡ್ರೆ, ರಾಣೆಬೆನ್ನೂರಲ್ಲಿ ಚುನಾವಣಾ ವಿಷಯಗಳು ಏನೇನು ಅಂತ? ರಾಣೆಬೆನ್ನೂರಲ್ಲಿ ಚುನಾವಣಾ ವಿಷಯಗಳು ವಿಷಯಗಳು ಹಾ, ಪರ್ಫಾರ್ಮೆನ್ಸ್ ಆಫ್ ಮೈನ್ ನನ್ ಡ್ಯೂರಿಂಗ್ ದಟ್ ಪೀರಿಯಡ್
ನಾನೇನೇನು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೆ, ಈ ತಾಲೂಕಿನಲ್ಲಿ ಜನ ಏನು ಕೇಳಿದ್ದಾರೆ ಎಲ್ಲವನ್ನೂ ನಾನು ಮಾಡಿದ್ದೇನೆ. ಅದು ಹೋದ ಸಾರಿ 2018 ಬೇರೆ ವಿಚಾರವಾಗಿ ಸೋತದ್ದು ಖರೆ. ಈಗ ಜನ ನನಗೆ ಬೆಂಬಲವಾಗಿ ನಿಂತುಕೊಂಡು 100 ವರ್ಷ ಬೆಂಬಲ ಕೊಡ್ತಾ ಇದ್ದಾರೆ. ಬಹಳ ಅಂತರದಿಂದ ನಾನು ಗೆಲ್ಲುವುದು ನಿಶ್ಚಿತ ಅಂತ ನನ್ನ ಆತ್ಮ ಹೇಳ್ತಾ ಇದೆ, ನನಗೆ ವಿಶ್ವಾಸವೂ ಇದೆ. ಅಲ್ಲ, ಅಭಿವೃದ್ಧಿನೇ ವಿಚಾರ ಆಗಿದ್ದಿದ್ರೆ 2018 ಗೆಲ್ಲಿಸಬೇಕಾಗಿತ್ತು. ಬೇರೆ ಏನು ವಿಷಯ ಅವಾಗ ಕೋಳಿವಾಡ್ರನ್ನ ಸೋಲಿಸಿತ್ತು? ಅಭಿವೃದ್ಧಿ ನನ್ನ ಹಾದಿ ಅಂತ ನಾನು ಈಗ ಹೇಳೋದು ಕರೆ. ಅವತ್ತು ಸಹಿತ ಅಷ್ಟೇ ಅಭಿವೃದ್ಧಿ ಮಾಡಿದ್ದೆ. ಅವತ್ತಿನ ಚುನಾವಣೆ ಬೇರೆ ಹಾದಿ ಹಿಡಿತದು, ಅದು ಕಮ್ಯುನಲ್ ಹಾದಿ ಹಿಡಿದು ಅದು ಫೇಲ್ ಆಗಿದ್ದು. ಬಟ್ ಆ ಕಮ್ಯುನಲ್ ಹಾದಿಯಿಂದ ಗೆದ್ದಂತ ವ್ಯಕ್ತಿ ಸಂಪೂರ್ಣ ಜನರಿಂದ ದೂರ ಆದ, ಏನು ಕೆಲಸ ಮಾಡಲಿಲ್ಲ. ಹಾಗಾಗಿ ಆ ಸಮಾಜದವರು 95% ನನ್ನ ಬೆಂಬಲಿಗರಾಗಿದ್ದಾರೆ. ಈ ಬಾರಿ, ಈಗ ಕಳೆದ ಬಾರಿ ಸಿದ್ದರಾಮಯ್ಯ ಅವ್ರನ್ನ ನೀವು ಸಾಕಷ್ಟು ದೂಷಣೆ ಮಾಡಿದ್ರಿ, ಈ ಬಾರಿ ಸಿದ್ದರಾಮಯ್ಯ ಅವರು ನಿಮ್ಮ ಬೆಂಬಲಕ್ಕೆ ಇರ್ತಾರಾ? ಸಿದ್ದರಾಮಯ್ಯ ಅವ್ರನ್ನ ಕೇಳ್ಕೊಳ್ತೀರಾ ಸಪೋರ್ಟ್ ಮಾಡಿ ನೀವು ಅಂತ? ಹೌದು, ಹೋದ ಸಾರೆ ಭಿನ್ನಾಭಿಪ್ರಾಯ ಇತ್ತು ಅನ್ನೋದನ್ನ ಮಾತ್ರ ನಾನು ಹೇಳಿದ್ದು ಕರೆ. ಆದ್ರೆ ಈ ಸಿದ್ದರಾಮಯ್ಯವರು ನಾವು ಪಕ್ಷದಲ್ಲಿ ಒಂದು ಭಿನ್ನಾಭಿಪ್ರಾಯವನ್ನು ತೋರಿದ್ ಎಲ್ಲ ಒಂದಾಗಿದ್ದೇವೆ. ನನ್ನ ಬೆಂಬಲಕ್ಕಾಗಿ ಸಂಪೂರ್ಣ ಅವರು ನಿಂತಿದ್ದಾರೆ. ನಿನ್ನೆ ತಾನೇ ಅವರು ರಾಣೆಮನೆಗೆ ಬಂದು ಸುಮಾರು 14 ಹಳ್ಳಿಗಳಿಗೆ ಪ್ರಚಾರಕ್ಕಾಗಿ ಬಂದಿದ್ರು. ಜನಸ್ತೋಮ ಅತ್ಯಂತ ಸಂತೋಷದಿಂದ ಬೆಂಬಲ ಕೊಟ್ಟಿದ್ದಾರೆ. ಆದ್ದರಿಂದ ಸಿದ್ದರಾಮಯ್ಯನವರ ಬೆಂಬಲ ಸಂಪೂರ್ಣ ನನಗಿದೆ, ನಾ ಗೆಲ್ಲುವುದು ಖಂಡಿತ. ಈಗ JDS ಅಭ್ಯರ್ಥಿ ಬಗ್ಗೆ ಏನ್ ಹೇಳ್ತೀರಿ ಕೋಳಿವಾಡ್ರೆ? JDS ಆಟಕೊಂಡು ಲೆಕ್ಕಕ್ಕಿಲ್ಲ ನಮ್ಮ ಭಾಗದಲ್ಲಿ. JDS ಅಭ್ಯರ್ಥಿ ಪಾಪ ಏನೂ ಇಲ್ಲ, ಏನೋ 1000 1500 ಒಳಗೆ ಅವ್ರು ಮತ ತಗೋತಾರೆ, ಅದಕ್ಕಿಂತ ಹೆಸರು ತಗೊಳ್ಳೋದಿಲ್ಲ. ತ್ರಿಕೋನ ಸ್ಪರ್ಧೆ ಅಂತ ಏನ್ ಬರಲ್ಲ ರಾಣೆಬೆನ್ನೂರಲ್ಲಿ? ತ್ರಿಕೋನ ಇಲ್ಲ ಇಲ್ಲ, ಎರಡೇ ಕಾಂಗ್ರೆಸ್ BJP ಎರಡೇ ಹೊರತಾಗಿ JDS ಏನು ಎಕ್ಸಿಸ್ಟೆನ್ಸ್ ಇಲ್ಲ. ಇಲ್ಲಿ ಹೋದ ಸಾರಿ ಕೇವಲ 1100 ರೋಡ್ ತಗೊಂಡಿತ್ತು JDS, ಈ ಸಾರಿ ಅಷ್ಟು ತಗೊಳ್ದ 500-600 ತಗೋಬಹುದು. ಕಳೆದ ಬಾರಿ ಶಂಕರ್ ಅವರು ಬೇರೆ ಕಡೆಯಿಂದ ರಾಣೆಬೆನ್ನೂರಿಗೆ ಬಂದು ಗೆದ್ದು ಬಿಟ್ಟಿದ್ರು. ಅಂದ್ರೆ ಜನ ಹೊಸಬರಿಗೆಲ್ಲ ಅವಕಾಶ ಕೊಟ್ಟರೋದು ಕೂಡ ನಿಜಾನೇ, ಆ ಕಾರಣದಿಂದ ನಿಮ್ಗೆ ಏನಾದ್ರೂ ಥ್ರೆಟ್ ಆಗಲ್ವಾ? ಹೋದ ಸಾರೆ ಬಂದಿದ್ರವರು ಅದು 13 ನಿಂತು ಸೋತಿದ್ರು. 18 ಸಹಿತ ನನ್ನ ವಿರುದ್ಧ ಕಾಂಟೆಸ್ಟ್ ಮಾಡಿದ್ರು. ಅವತ್ತಿನ ಪರಿಸ್ಥಿತಿ ಬೇರೆ ಇತ್ತು, ಜಾತಿ ಆಧಾರದ ಮೇಲೆ ಚುನಾವಣೆ ನಡೆದು ನಾನು ಸೋತದ್ದು ಕರೆ, ಕೆಲವೇ ಸ್ವಲ್ಪ ಅಂತರಗಳಿಂದ. ಈ ಸಾರೆ ಜನ ಏನ್ ನಿರೀಕ್ಷೆ ಮಾಡಿದ್ರು ಅದು ಎಲ್ಲ ಹುಸಿಯಾಗಿದೆ. ಈ ಅನರ್ಹ ಶಾಸಕ ಏನೇನ್ ಮಾಡಿದೆ ಅಂತ ಜನರಿಗೆ ಮನವರಿಕೆ ಇದೆ. ಗ್ರಾಮಗಳಲ್ಲಿ ಅವ್ರನ್ನ ಒಳಗೆ ಕರ್ಕೊಳ್ಳದೆ ಇರ್ತಕ್ಕಂತ ಪರಿಸ್ಥಿತಿ ಆಗಿದೆ. ಅವ್ರು ಎಷ್ಟೆಷ್ಟು BJP ಅಭ್ಯರ್ಥಿಗೆ ಬೆಂಬಲ ಕೊಡ್ತಾರೋ ಅಷ್ಟು ನನಗೆ ಬಹಳ ಒಳ್ಳೇದಾಗ್ತಾ ಇದೆ. ಥ್ಯಾಂಕ್ ಯು KB ಕೋಳಿವಾಡ್ರೆ, ಸುವರ್ಣ ನ್ಯೂಸ್ನೊಂದಿಗೆ ಮಾತನಾಡೋದಕ್ಕಾಗಿ. ಇದು KB ಕೋಳಿವಾಡ್ರ ಮಾತು. ಎಷ್ಟೆಷ್ಟು ಕಡೆ ಶಂಕರ್ ಹೋಗಿ ಮತವನ್ನ ಕೇಳ್ತಾರೋ BJP ಅಭ್ಯರ್ಥಿಯ ಪರವಾಗಿ ಅಷ್ಟು ಕಡೆ ನನಗೆ ಅನುಕೂಲ ಆಗುತ್ತೆ, ಅದರ ಅನುಮಾನನೇ ಇಲ್ಲ. ಕಳೆದ ಬಾರಿ ಸಿದ್ದರಾಮಯ್ಯ ಅವರೊಂದಿಗೆ ಭಿನ್ನಾಭಿಪ್ರಾಯ ಇದ್ದದ್ದು ನಿಜ, ಭಿನ್ನಾಭಿಪ್ರಾಯ ಅಭಿಪ್ರಾಯ ಭೇದಗಳೆಲ್ಲ ಕೂಡ ದೂರ ಹೋಗಿದೆ, ನನ್ಗೆ ಗೆಲ್ಲೋದು ಕೂಡ ಖರೆ ಅನ್ನೋ ಒಂದು ಮಾತನ್ನ KB ಕೋಳಿವಾಡ್ರ ಹೇಳ್ತಾ ಇದ್ದಾರೆ. ಇದೀಗ ಮಹಾಂತೇಶ್ ಬಳಿ ಹೋಗ್ತಾ ಇದ್ದೀನಿ. ಮಹಾಂತೇಶ್, ಬಹುಶಃ 3 ಪಾರ್ಟಿಗಳ ಕಾರ್ಯಕರ್ತರಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಇಲ್ಲಿ ರಾಣೆಬೆನ್ನೂರಲ್ಲಿ ಇದು KB ಕೋಳಿವಾಡ್ರ ಅಖಾಡನ, ಅರುಣ್ ಪೂಜಾರಿ ಅಖಾಡನ, ಅಥವಾ JDS ದಿಂದ ಕಂಡಿಡಿದಾರಲ್ಲ ಅವರ ಅಖಾಡನ ಇದು ಅಂತ, ಮಲ್ಲಿಕಾರ್ಜುನ ಹಲಗೇರಿ ಅವರ ಅಖಾಡನ ಅಂತ. ಮಹಾಂತೇಶ್ ಕೇಳಿಸ್ತಾ ಇದೆಯಾ? ಮಹಾಂತೇಶ್ ಸಂಪರ್ಕ ಸಾಧ್ಯವಾಗ್ತಾ ಇಲ್ಲ. ಇದೀಗ ರಾಜಪ್ಪ ಇದೆ. ರಾಜಪ್ಪ, ರಾಣೆಬೆನ್ನೂರು ಮತದಾರರು ಏನ್ ಹೇಳ್ತಾ ಇದ್ದಾರೆ ಈ ಬಾರಿ ಎಲೆಕ್ಷನ್ ಗೆ ಸಂಬಂಧಪಟ್ಟಂತೆ ಅಂತ? ಎಸ್ ರಮಕಾಂತ್, ರಾಣೆಬೆನ್ನೂರಲ್ಲಿ ಪ್ರಮುಖವಾಗಿ ಇಲ್ಲಿ ಕಾಂಗ್ರೆಸ್ ಜೊತೆಗೆ BJP ನಡುವಿನ ನೇರ ಹಣಾಹಣಿ ಅಂತ ಹೇಳ್ಬೋದು. ಇದರಲ್ಲೂ ಕೂಡ KB ಕೋಳಿವಾಡ್ರು ಹಿರಿಯ ಮುಖಂಡರು ಜೊತೆಗೆ BJP ಒಂದು ಅರುಣ್ ಪೂಜಾರ್ ಏನಿದ್ರೆ ಅವರು ಇನ್ನು ಕೂಡ ಯುವ ಉತ್ಸಾಹಿ ಇದ್ದಾರೆ. ಅವರಿಬ್ಬರ ನಡುವೆ ಇಲ್ಲಿನ ಮತದಾರರ ಅಭಿಪ್ರಾಯ ಏನಿದೆ ಅದನ್ನ ನನಗೆ ತಿಳಿಸ್ಕೊಡ್ತೀನಿ. ಎಸ್ ಪ್ರಮುಖವಾಗಿ ರಾಣೆಬೆನ್ನೂರಲ್ಲಿ KB ಕೋಳಿವಾಡ ಜೊತೆಗೆ BJP ಅಭ್ಯರ್ಥಿ ನಡುವೆ ಪೈಪೋಟಿ ಇರುವಂತದ್ದು, ಇದರಲ್ಲಿ ಯಾರು ಅಂದ್ರೆ ಪ್ರಮುಖವಾಗಿ ಯಾರು ಬೆಟರ್ ಅಂತ ಅನ್ಸುತ್ತೆ ನಿಮ್ಗೆ, ಯಾರು ಗೆಲ್ಲುವಂತ ಸಾಧ್ಯತೆ ಇದೆ? ಈಗ ಆಸ್ ಎ ಪ್ರಾಕ್ಟಿಕಲ್ ಸಿಚುವೇಶನ್ ನೋಡಿದ್ರೆ ರಾಣೆಬೆನ್ನೂರು ತಾಲೂಕಿನ ವಿಧಾನಸಭಾ ಚುನಾವಣೆ ಕ್ಷೇತ್ರದಂದ್ರೆ ಈಗ ಮೋಸ್ಟ್ಲಿ ಕಾಂಗ್ರೆಸ್ಸೇ ಬರೋ ಚಾನ್ಸಸ್ ಜಾಸ್ತಿ ಇದೆ. ಯಾಕೆಂದ್ರೆ ಲಾಸ್ಟ್ ಟೈಮ್ ಡಾಕ್ಟರ್ ಬಸವರಾಜ್ ಕೇಲ್ಗಾರ್ ಅವ್ರಿಗೆ ಟಿಕೆಟ್ ಕೊಟ್ಟಿದ್ರು, ಬಟ್ ಈ ಸಾರಿನೂ ಅವ್ರಿಗೆ ಕೊಟ್ಟಿದ್ರೆ BJP ಬರ್ಬೋದಿತ್ತು.
ಜನರಲ್ ಆಗಿ ಒಪಿನಿಯನ್ ಕೊಡಬೇಕಂದ್ರೆ ಈ ಸಾರಿ ಅರುಣ್ ಕುಮಾರ್ ಪೂಜಾರ್ ಅವ್ರಿಗೆ ಕೊಟ್ಟಿದ್ದಾರೆ. ಯಾಕಂದರೆ ನಮ್ಮ ಕ್ಷೇತ್ರದಲ್ಲಿ ಎರಡನೇ ಬಾರಿಗೆ ಒಬ್ಬ ವ್ಯಕ್ತಿಗೆ ಸತತವಾಗಿ ಕೊಟ್ಟಿದ್ರೆ ಅದು ಅನುಕಂಪದ ಆಧಾರದ ಮೇಲೂ ಒಟ್ಟಾರೆ ಯಾವುದೇ ಒಂದು ಇದ್ರ ಮೇಲೆ ಎರಡನೇ ಸಾರಿ ಆರ್ಸ್ ಬರ್ತಿದ್ರು ಅಂತ ಬಸವರಾಜ್ ಕೇಲ್ಗಾರ್ ಅವ್ರದ್ದು ಜನರಲ್ ಒಪಿನಿಯನ್. ಬಟ್ ಈ ಸಾರಿ ನೋಡಿದರೆ ಕಾಂಗ್ರೆಸ್ ಕೆ ಬಿ ಕೋಳಿವಾಡ್ರೆ ಬರ್ಬೋದು, ಚಾನ್ಸಸ್ ಜಾಸ್ತಿ ಇದೆ. ಸರ್, ಈಗ ಅವರು ಹೇಳ್ತಿದ್ದಾರೆ ಕಾಂಗ್ರೆಸ್ನ ಪ್ರಮುಖವಾಗಿ ಕಾಂಗ್ರೆಸ್ನ ಅಭ್ಯರ್ಥಿ ಕೆ ಬಿ ಕೋಳಿವಾಡ್ ಗೆಲ್ಲುವಂಥ ಸಾಧ್ಯತೆ ಹೆಚ್ಚಿದೆ ಅಂತೇಳಿ, ನೀವು ಯಾವ ರೀತಿ ಸಮರ್ಥನೆ ಮಾಡ್ಕೋತೀರಿ ಅಂದ್ರೆ ನೀವು ನಿಮ್ಮ ಯಾರ ಪರವಾಗಿ ನಿಮ್ಮ ಒಲವಿದೆ ಅಂತ? ಅರುಣ್ ಕುಮಾರ್, ಅರುಣ್ ಕುಮಾರ್ ಈ ಸಾರೆ ಸನ್ಮಾನ್ಯ ಕೆ ಬಿ ಕೋಳಿವಾಡ್ ವಿರುದ್ಧ 20,000 ಅಂತರದಿಂದ ಜಯಶೀಲರಾಗ್ತಾರೆ. ಆಮೇಲೆ ಯಾಕಪ್ಪ ಅಂದ್ರೆ ಕೇಂದ್ರದಲ್ಲಿ BJP ಇದೆ, ರಾಜ್ಯ ಸರ್ಕಾರದಲ್ಲಿ BJP ಇದೆ. ಆ ದೃಷ್ಟಿಯಿಂದ ಏನಪ್ಪ ಸಾರ್ವಜನಿಕರಿಗೆ ಹಿತದೃಷ್ಟಿಯಿಂದ ಸರ್ಕಾರ ಯಾವ್ದೈತೆ ಅದನ್ನ ನೋಡಿರಪ್ಪ, ಯಜಮಾನ ಅದನ್ನ ಈ ಸಲ ನಡೆಸ್ಕೊಡ್ತಾರೆ ಯಡಿಯೂರಪ್ಪರ ಅನ್ನೋ ನಮ್ಮ ಒಂದು ಅಭಿಲಾಷೆ. ಸರ್, ಈಗ ಯಡಿಯೂರಪ್ಪ ರಾಜ್ಯದಲ್ಲಿದ್ದಾರೆ, ಸೆಂಟ್ರಲಲ್ಲೂ ಕೂಡ BJP ಸರ್ಕಾರ ಇದೆ, ಇಲ್ಲಿ ಅರುಣ್ ಪೂಜಾರ್ ಅವರು ಏನ್ ಕೆಲಸ ಮಾಡಬಹುದು ಅನ್ನುವಂತ ನಿರೀಕ್ಷೆ ನಿಮ್ಗೆ? ಯಾವ ಆಧಾರದ ಮೇಲೆ ಅವರಿಗೆ ಓಟ್ ಕೊಡ್ಬೇಕು ಅಂತ? ಅವ್ರು ಒಳ್ಳೆ ಹೆಂಗಿದ್ದಾರೆ, ಒಂದು ನಿರೀಕ್ಷಿತ ಬೆಳವಣಿಗೆ ಅಂತ ಹೇಳ್ಬೋದು. ಅವ್ರು ಹೆಂಗಿದ್ದಾರೆ ಈಗ BJP ಏನಪ್ಪ ಹೆಂಗ್ ಅಷ್ಟು ಹೆಂಗ್ ಪ್ರೊಫೆಸರ್ಗೆ ಆದ್ಯತೆ ಕೊಟ್ಟಿದ್ದಾರೆ ಅದನ್ನ ನಾವೆಲ್ಲ ಹೆಂಗ್ ಇರೋದೆಲ್ಲ ಸದ್ವಿನಿಯೋಗ ಮಾಡ್ಕೊಂಡು ಅವನಿಗೆ ಕೋಆಪರೇಷನ್ ಕೊಟ್ಟು ಒಳ್ಳೆ ಸಹಕಾರ ಕೊಟ್ಟು ಅವನ ಒಳ್ಳೆ ರೀತಿಯಿಂದ ನಡೆಯಂಗ್ ಮಾಡ್ಬೇಕಂತ ನಮ್ಮ ಅಭಿಪ್ರಾಯ. ಕೆ ಬಿ ಕೋಳಿವಾಡ್ರವರು ನನ್ನ ಕೊನೆಯ ಚುನಾವಣೆ ಇದು ಅಂತ ಹೇಳಿ ಹೇಳ್ತಾ ಇದ್ದಾರೆ, ಈ ಅನುಕಂಪ ವರ್ಕೌಟ್ ಆಗತ್ತಾ ಅಂತ? ಕೆ ಬಿ ಕೋಳಿವಾಡ್ರು ಕಳೆದ 47 ವರ್ಷಗಳಿಂದ ರಾಜಕಾರಣ ಮಾಡ್ಕೊಂಡು ಬಂದಿದ್ದಾರೆ. ಅವರು ಯಾವುದೇ ರೀತಿಯಾದಂತಹ ಅಭಿವೃದ್ಧಿಯನ್ನು ರಾಣೆಬೆನ್ನೂರಿನಲ್ಲಿ ಮಾಡಿಲ್ಲ, ಬರೀ ಸುಳ್ಳು ಹೇಳ್ಕೊಂಡು ರಾಜಕಾರಣ ಮಾಡ್ಕೊಂಡು ಬರ್ತಾ ಇದ್ದಾರೆ. ರಾಣೆಬೆನ್ನೂರು ಏನಾದರೂ ಅಭಿವೃದ್ಧಿ ಆಗಿದೆ ಅಂದರೆ BJP 2 ಬಾರಿ ಬಂದ ದಿವಂಗತ ಮಾಜಿ ಶಿವಣ್ಣನವರು ಗೆದ್ದ ನಂತರ ರಾಣೆಬೆನ್ನೂರಿನ ಅಭಿವೃದ್ಧಿ ಮಾಡಿರು. ಕೆ ಬಿ ಕೋಳಿವಾಡರು ಯಾವುದೇ ರೀತಿಯಾದ ಅಭಿವೃದ್ಧಿ ಮಾಡಿಲ್ಲ. ಕೆ ಬಿ ಕೋಳಿವಾಡರ ಸರ್ಕಾರದ ಅವಧಿಯಲ್ಲಿ ಮರಳು 35,000-40,000 ರೂಪಾಯಿ ಒಂದು ಗಾಡಿಗೆ ಇದೆ, ಅದೇ BJP ಸರ್ಕಾರದಲ್ಲಿ 4,000 ರೂಪಾಯಿ ಮರಳಿಗಿತ್ತು. ಈ ಚುನಾವಣೆಯಲ್ಲಿ BJP ಗೆಲ್ಲುವುದು ನಿಶ್ಚಿತ. ಕಾರಣ ಇಷ್ಟೇ, ಅರುಣ್ ಕುಮಾರ್ ಪೂಜಾರ್ ಅವರು ಯುವ ಉತ್ಸಾಹಿಗಳಿದ್ದಾರೆ ಮತ್ತು ಯುವಕರ ಒಂದು ಗುಂಪು ಇದೆ. ಹಾಗೆ ನಮ್ಮ ರಾಣೆಬೆನ್ನೂರಿನ ಎಲ್ಲ ಜನರು ಕೂಡ BJP ಗೆಲ್ಲಿಸಬೇಕೆಂದು ದೃಢ ಸಂಕಲ್ಪವನ್ನು ಮಾಡಿದ್ದಾರೆ. ನಾವು KB ಕೋಳಿವಾಡ್ರು ಗೆಲ್ಲಿಸಬೇಕನ್ನೋ ನಮ್ಮ ಮನಸ್ಸಿಗೆ. ಯಾಕೆ ಸರ್, ಯಾಕೆ ಬೇಕು KB ಕೋಳಿವಾಡ್ರು? ಇವ್ರು ಹೇಳಿದಲ್ಲಿ ಈಗ ನಮ್ಮ ಇವರು 4,000 ರೂಪಾಯಿಗೆ ಮರಳು ಸಿಗ್ತದೆ ಅಂದ್ರೆ ಅಲ್ಲಿ ಎಲ್ಲಿ ಸಿಗ್ತದೆ ಹೇಳಿ ನಾವು ತಗೊಳ್ತೇವೆ. ಎಲ್ಲಿ ಸಿಗ್ತೈತಿ ಹೇಳ್ರಿ, ನಾವು ತಗೊಳ್ತೀವಿ ಮಾಡಲ್ಲ ಇಲ್ಲ. ಅದೇ ಇವಾಗ ಕೂಡ ಅದೇ ಪ್ರಾಬ್ಲಮ್ ಐತಿ, ಯಾವಾಗ ಬಂದ್ರು ಕೂಡ ಅದೇ ಪ್ರಾಬ್ಲಮ್ ಐತಿ, ಯಾರು ಬಂದ್ರು ಕೂಡ ಅದೇ ಪ್ರಾಬ್ಲಮ್ ಐತಿ. ಯಾವಾಗ ಅದು ಸುಳ್ಳು 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 ಹೇಳ್ತಕ್ಕಂಥ ವ್ಯವಸ್ಥೆ ಐತಿ. ನಾವು ಕೋಳಿವಾಡ್ರನ್ನ ಗೆಲ್ಲಿಸ್ತೀವಿ. ಓಕೆ ಓಕೆ ಯಜಮಾನ್ರೆ, ಹೆಂಗಿದೆ ಒಂದ್ ನಿಮಿಷ, ಹೆಂಗಿದೆ ಎಲೆಕ್ಷನ್, ಹೆಂಗಿದೆ ಯಾರಿಗೆ ಓಟ್ ಹಾಕ್ಬೇಕಂತ ಯಾರು ಕೇಳ? 100-ಕ್ಕೆ 100 ಕಾಂಗ್ರೆಸ್ ಕೋಳಿವಾಡ್ರಿಗೆ ತರಾರ. ಯಾಕೆ ಯಾಕೆ ಅಂತ ಅಂದ್ರ ಕೆಲಸ ಮಾಡ್ತಾರ, ಅವ್ರು ದುಡಿತಾರ, ಬಡವ್ರ ಬಗ್ಗೆನ ಅನುಕಂಪ ಐತಿ. ಹೌದ್ರೆ ಅವರ ಬರೋದು 100-ಕ್ಕೆ 100. ಯಾಕೆ ಗೆಲ್ಬೇಕ್ರಿ ಕೋಳಿವಾಡ್ರು? ಗೆಲ್ಬೇಕ್ರಿ, ಬಡವರು ಸಹಾಯ ಮಾಡ್ತಾರಲ್ಲ. ಮತ್ತೆ 2018 ಯಾಕೆ ಸೋಲ್ಸ್ರಿ ಜನ ಇಲ್ಲಿ ಹಿಂಗಾರಿ ಈ ಹೊರಗಿನ ಜನ ನೋಡ್ಬೇಕಲ್ರಿ. ಈಗ ನನ್ನ ಹೆಸರು ನಜರುಲ್ಲಾ ಕಿಲ್ಲೋದಾರ ಅಂತೇಳಿ ಹೋದ ಸಲ ಕಡೆಗೆ ನನ್ನ ಹೆಸರು ನಜರುಲ್ಲಾ ಕಿಲ್ಲೋದಾರ ಅಂತ ಕಳೆದ ಎಲೆಕ್ಷನ್ ಅಲ್ಲಿ ನಾವು ಆರ್ ಶಂಕರ್ಗೆ ಭಾರಿ ಬೆಂಬಲ ಕೊಟ್ಟೆ ಗೆಲ್ಸಿದ್ವಿ. ಕೋಳಿವಾಡ್ ಸಾಹೇಬ್ರೆ, ಹಿಂಗೆ ನಮ್ಗೆ ಮಿಸ್ಅಂಡರ್ಸ್ಟ್ಯಾಂಡ್ ಇತ್ತು, ಇವ್ರೇನು ಮಾಡೋಂಗಿಲ್ಲ, ರಾಣೆಬೆನ್ನೂರ್ ಎಲ್ಲ ಇದು ಮಾಡಕತ್ತಾರೆ, ಅವ್ರದ್ದು ಪರವಾಗಿ ಅವರೇ ಮಾಡ್ಕೊಳಕತ್ತಾರೆ, ಜನಕ್ಕೆ ಯಾರು ಮಾಡೋಂಗಿಲ್ಲ ಅಂತ ನಾವೆಲ್ಲರೂ ಸೇರಿ ಆರ್ ಶಂಕರ್ ಸಾಹೇಬ್ರಿಗೆ ಗೆಲ್ಲಿಸಿದ್ವಿ. ಬೆಂಬಲ ಏನು ಅಂಗಡಿ ಇಲ್ಲಿ ಕೇಳ್ರಿ, ಅಂಗಡಿ ದುಡ್ಡು ಮನಿ ದುಡ್ಡು ನಮ್ಮ ಜೇಬ್ ಖರ್ಚೆಲ್ಲ ಕೈಲಿಂದ ಹಾಕಿ ಆರ್ ಶಂಕರ್ ಸಾಹೇಬ್ರಿಗೆ ಗೆಲ್ಲಿಸಿದ್ರಿ. ಯಾಕಂದರೆ ಅವರು ಒಂದು ವಿಶ್ವಾಸ ಕೊಟ್ಟಿದ್ರು ಜನಕ್ಕೆ, ಏ ನಿಮ್ಮ ಕೋಳಿವಾಳ ಏನು ಮಾಡಲಿಲ್ಲ ಇದು ಮಾಡಲಿಲ್ಲ ಅಂತ. ಆದರೆ ನಮ್ಮ ಬಹದ್ದೂರ್ ಗಂಡ ಅಂದರೆ ರಾಣೆಬೆನ್ನೂರಕ್ಕೆ ಶಿವಣ್ಣ ಇದ್ದ, ಅವ್ನು BJP ಆಗಲಿ ಯಾರಾಗಲಿ ಬಹದ್ದೂರ್ ಗಂಡವ. ಈಗ ಬೇರೆ ಇರೋನಿಗೆ ನಾವು ಗೆಲ್ಲಿಸಿ ನೋಡ್ಬಿಟ್ಟಿದ್ದೀವಿ. ಈ ಕಾಂಗ್ರೆಸ್ ಎಲ್ಲ ಆ ಕಡೆ ಹೊಡೆದು ನೋಡ್ರಿ, ಎಲ್ಲ ನಿಂತ್ಬಿಟ್ಟು ಬಿಸ್ನೆಸ್ ಆಗಿದೆ, ಎಲ್ಲ ಇದಾಗಿದೆ. ಈಗ ನಮ್ಗೇನಪ್ಪ ಅಂದರೆ ಇವ್ರು ಹೇಳಿದ ಮಾತು ಕರೆ. ಯಾಕಂದರೆ ಕೆಲ್ಗೇರಿ ಡಾಕ್ಟ್ರು ಬಂದಿದ್ರೆ ಏನಾರು ಇದಾಗ್ಬೋದಿತ್ತು. ಈಗ ನಮ್ಗೆ ಸಣ್ಣ ಪುಟ್ಟ ಕೆಲಸಕ್ಕೆ ಮತ್ತು ಹೊಸಪೇಟೆಗೆ ಹೋಗ್ಬೇಕು, ಅಲ್ಲಿಗೆ ಹೋಗ್ಬೇಕು, ಇವ್ರಿಗೆ. ಸರ್, ಈಗ ಕೆ ಬಿ ಕೋಳಿವಾಡ್ರು ಗೆಲ್ಲಬಾರ್ದು ಅಂತ ಕೂಡ ಹೇಳ್ತಿದ್ದಾರೆ, ನೀವ್ಯಾರು ಹೇಳ್ತೀವಿ, ಯಾರು ಗೆಲ್ಬೇಕು ಅಂತ ಹೇಳ್ತೀರಾ ಸರ್? ಸರ್, ನಾವು BJP ಗೆಲ್ಬೇಕಂತ ಹೇಳ್ತೇವೆ. ಏಕೆ ಅಂದರೆ ಅರುಣ್ ಕುಮಾರ್ ಅವರು ಹೆಂಗ್ ಬೈ ಆದ ಕಾರಣ BJP ಗೆಲ್ಬೇಕಂತೂ ನಮ್ಮಲ್ಲಿ ಮನವಿ.
ಜೆಡಿಎಸ್ ಕತೆ ಏನು ಸರ್ ಇಲ್ಲಿ? ಈಗ ಜೆಡಿಎಸ್ ಕಾಂಗ್ರೆಸ್ ಬಿಜೆಪಿ ಇದೆ, ಜೆಡಿಎಸ್ ಪ್ರತಿಯೊಬ್ರು ಹೆಂಗ್ ಪ್ರತಿಯೊಂದು ಕಣ ಕಣದಲ್ಲೂ ಬಿಜೆಪಿ, ಪ್ರತಿಯೊಬ್ರು ಪ್ರತಿಯೊಂದು ಕಣ ಕಣದಲ್ಲೂ ಬಿಜೆಪಿ. ಯಾರು ಓಟ್ ಹಾಕ್ಬಾರ್ದಂತ ಮಾಡ್ಬಿಟ್ಟು ನಾವು. ನೀವು ಈ ಬಾರಿಯ ಚುನಾವಣೆಯಲ್ಲಿ ಏನ್ ಮಾಡ್ಬೇಕು? ಯಾರು ಬರೋಲ್ವಿದೆ ಸರ್? ಯಾರು ಓಟ್ ಹಾಕ್ಬಾರ್ದಂತ ತೀರ್ಮಾನ ಮಾಡೇವಿ. ಯಾರು ಓಟ್ ನೋಟಾ ನೋಟಾ ಅಂತ ಓದ್ತೇವೆ. ಯಾಕೆ ಸರ್ ಅಂತದ್ದು ಬೇಜಾರ? ಎಲ್ಲರೂ ನೋಡಿ ನೋಡಿ ಸಾಕಾಯ್ತು ನಮಗೆ. ಇವಾಗ ಐತಲ್ಲ, ಹೊಸ ಡ್ರೈವರ್ಗೆ ರಾಣಿ ಮಿಡೋಕ್ ಚಾನ್ಸ್ ಇಲ್ಲ. ಹಳೆ ಡ್ರೈವರ್ ಯಾರದಾನೆ ಅವನ್ನ ಮುಟ್ಟಿಸ್ತಾನಪ್ಪ ತೆಗ್ಗಿ ಹಾರಿಸ್ಕಂದಂತ ವಿಶ್ವಾಸ ಮಾಡಿ ನಾವು ಕೊಳಿವಾಳರಿಗೆ ಬೆಂಬಲ ಕೊಡಾಕತ್ತೀವಿ. ಹಳೆ ಡ್ರೈವರ್ ಐದನೇ ಸಲ ಲಾಸ್ಟ್ ಚಾನ್ಸ್ ಒಂದು. ಈ ಸಲ ದಯವಿಟ್ಟು ಎಲ್ಲರೂ ಕೈ ಮುಗಿದ ಕೇಳ್ಕೊಂತೀನಿ, ಕೊಳಿವಾಳ ಸಾಹೇಬರಿಗೆ ಓಟ್ ಕೊಟ್ಟು ಒಂದ್ಸಲ ಗೆಲ್ಸ್ಕೊಂಡ್ ಬರ್ರಿ. ಮುಂದಿನ ಸಲ ನಾವು ನೀವು ಯಾರು ಗೆಲ್ತೀರಿ ನಾವು ಅದಕ್ಕೆ ಬೆಂಬಲ ಕೊಟ್ಟು ಗೆಲ್ಲಿಸ್ತೀವಿ. ಲಾಸ್ಟ್ ದಯವಿಟ್ಟು ಕೊಳಿವಾಳ ಸಾಹೇಬರಿಗೆ ಗೆಲ್ಲಿಸ್ರಿ. ಪ್ರತ್ಯೇಕವಾಗಿ ಬಿಜೆಪಿ ಇಲ್ಲಿ ಯಾರು ಗೆಲ್ತಾರೆ ಯಾರು ಸೋಲ್ತಾರ ಮುಖ್ಯ ಅಲ್ರಿ. ಯಾವುದೇ ವ್ಯಕ್ತಿ ಗೆದ್ರು ಸಹ ಒಳ್ಳೆ ಅಭಿವೃದ್ಧಿ ಬಡವರಿಗೆ ದೀನದಲಿತರಿಗೆ ಅಭಿವೃದ್ಧಿ ಮಾಡುವಂತ ಒಬ್ಬ ನಾಯಕ ಗೆಲ್ಬೇಕ್ರಿ ಅಷ್ಟೇ ಅಂತಾರನ ಆರಿಸ್ತಿರ್ಬೇಕು. ರಾಜಾ ಹುಲಿಗೆ ಯಾರು? ಈಗ ಅರುಣ್ ಪೂಜಾರಿ ಇದಾರೆ, ಜೊತೆಗೆ ಕೆಬಿ ಕೊಳಿವಾಡ ಕೂಡ ಇದಾರೆ, ಜೊತೆಗೆ ಜೆಡಿಎಸ್ ಅಭ್ಯರ್ಥಿ ಕೂಡ ಇಲ್ಲಿದ್ದಾರೆ. ಯಾರು ಯಾರು ಬೆಟರ್ ಅನ್ಸತ್ತಾರೆ ಮೂರನೇ? ಕೇಂದ್ರದಾಗ ಅಧಿಕಾರ ಇರೋ ಅಂತ ಸರ್ಕಾರ ನೋಡ್ಬೇಕು. ಯಾಕಂದ್ರೆ ಮ್ಯಾಲ್